ಹರಿಕತಲೆ ಗಿರಿಕತೆ ಚಿತ್ರೀಕರಣದಲ್ಲಿದ್ದೀವಿ. ಈಗ ಬೈಂದೂರಿನ ಒತ್ತಿನಲ್ಲಿದ್ದೀವಿ ನಾವು. ರಾಯರ ಮಠ, ಇನ್ನೊಂದು ಮಂತ್ರಾಲಯ ಅಂತಲೇ ಹೇಳ್ತಾರೆ ಇಲ್ಲಿ. ಮೈಸೂರಿಂದ ನಾವು ಗೋವಾದವರೆಗೆ ಹೊರಟಿದ್ದೀವಿ ಒಂದು ಹಾಡನ್ನು ಚಿತ್ರೀಕರಣ ಮತ್ತು ಕೆಲವೊಂದಷ್ಟು ಸೀನ್ಗಳನ್ನ ಶೂಟ್ ಮಾಡೋದಕ್ಕೆ. ಸಿನಿಮಾದ ಕೊನೆಯ ಹಂತದಲ್ಲಿದ್ದೀವಿ ಚಿತ್ರೀಕರಣದ್ದು. ಭಾಳ ದೊಡ್ಡ ಕಲಾವಿದರ ಬಳಗ ಇದೆ ಹರಿಕತೆಯಲ್ಲಿ ಗಿರಿಕತೆಯಲ್ಲಿ. ನಮ್ಮ ಮೊದಲು ನಮ್ಮ ಟೀಮ್ ಜೊತೆ ವರ್ಕ್ ಮಾಡಿದಂಥ ಕೆಲವೊಂದಷ್ಟು ನಟರು ಈ ಸಲ ಒಂದಷ್ಟು ಈಕ್ವಲಿ ಅಷ್ಟೇ ಹೊಸ ನಟರುಗಳ ಸೇರ್ಪಡೆ ನಡೆದಿದೆ. ಎಲ್ಲರೂ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಕರಣ್ ಅನಂತ್ ಮತ್ತು ಅನಿರುದ್ಧ ಮಹೇಶ್ ಇಬ್ಬರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ರಂಗನಾಥ್ ಮತ್ತು ಚಂದ್ರಶೇಖರ್ ಇಬ್ಬರು ಸಿನಿಮಾಟೋಗ್ರಫರ್. ರಜನೀಶ್ ಅವರ ಮ್ಯೂಸಿಕ್ ಇದೆ. ಸಂದೇಶ್ ನಾಗರಾಜ್ ಅವರ ಪ್ರೊಡಕ್ಷನ್ ಇನ್ ಅಸೋಸಿಯೇಷನ್ ವಿತ್ ದಶ ಬ್ಯೂಟಿ ಫಿಲ್ಮ್ಸ್. ಸೊ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಫುಲ್ ಒಂದು 50 ಜನರ ತಂಡ ತೊಗೊಂಡು ಇವಾಗ ಶೂಟ್ ಮಾಡ್ತಾ ಹೊರಟಿದ್ದೀವಿ. ಮೈಸೂರಿಂದ ಶೂಟ್ ಮಾಡ್ತಾ ಮಡಿಕೇರಿ, ಮಂಗಳೂರು, ಉಡುಪಿ, ಕುಂದಾಪುರ, ಮರವಂತೆ, ಈಗ ಬೈಂದೂರು ಶೂಟ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಹೀಗೆ ಕುಮಟಾ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಹಾಗೆ ಗೋವಾದವರೆಗೂ ಶೂಟಿಂಗ್ ಇದೆ. ಈ ರೂಟಲ್ಲಿ ಒಂದ್ಸಲ ಬಂದಿದ್ವಿ ನಾವು ಕಿರಿಕ್ಪಾಟ್ ಟೈಮಲ್ಲಿ, ಕಾಗದದ ದೋಣಿಯಲ್ಲಿ ಶೂಟ್ ಮಾಡಬೇಕಾದ್ರೆ ಇದೇ ಒಂದು ಜರ್ನಿ ತೊಗೊಂಡಿದ್ವಿ. ಸೊ ಈ ಸಲ ಒಂದು ಬೇರೆ ಒಂದು ಸೆಟಪಲ್ಲಿ, ಬೇರೆ ಕಲಾವಿದರುಗಳ ಜೊತೆಗೆ, ಬೇರೆ ಒಂದು ಸ್ಟೋರಿ ಲೈನಲ್ಲಿ ಮತ್ತೆ ಪುನಃ ಈ ರೂಟನ್ನು ಎಕ್ಸ್ಪ್ಲೋರ್ ಮಾಡೋದು ತುಂಬ ಖುಷಿ ಕೊಡ್ತಾ ಇದೆ. ಸೊ ನೀವು ಎಂಜಾಯ್ ಮಾಡ್ತೀರ ಅಂತ ಅನ್ಕೊಂಡಿದ್ದೀನಿ. ಹಾಯ್, ನಮಸ್ಕಾರ, ನಾನು ನಿಮ್ಮ ಪ್ರಮೋದ್ ಶೆಟ್ಟಿ ಮಾತಾಡ್ತಾ ಇದ್ದೆ. ಬಹಳ ಖುಷಿ ಆಗ್ತದೆ ನಮ್ಮೂರಾಗ ಶೂಟಿಂಗ್ ಮಾಡೋಕ್ಕೆ. ಈಗ ಹರಿಕತೆ ಇಲ್ಲ ಗಿರಿಕತೆ ಅನ್ನೋ ಸಿನಿಮಾನ ಈಗ ಬೈಂದೂರು ಒತ್ತಿನೆಣೆ ಹೆಂಗೆ ಶೂಟಿಂಗ್ ಮಾಡ್ತಾ ಇತ್ತು. ಗೋವಾ ತನಕ ಒಂದು ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಇದ್ರ ಮಧ್ಯದಾಗೆ ಇಲ್ಲಿ ಒತ್ತಿನೆಣೆ ಹೆಂಗೆ ನಮ್ಮ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇತ್ತು. ಪ್ರತಿ ಸರಿ ನಾವು ಇಲ್ಲಿ ಹೋಪತಿಗೆ ಒಂದು ದರ್ಶನ ಮಾಡ್ಕೊಂಡು ತಾಂಗಪ್ಪೋಯ್ ಇದಕ್ಕೂ ಒಂದು ವಿಸಿಟ್ ಕೊಟ್ಟಪ್ಪ ಅಂತ ಬಂತು. ಹೊರಗಡೆಯಿಂದ ಕೈ ಮುಕ್ಕೊಂಡು ಈಗ ಎಲ್ಲ ಇಡೀ ಟೀಮ್ ನಾವು ಹೊರಟಿತ್ತು ವಾಪಸ್ ಟುವರ್ಡ್ಸ್ ಗೋವಾ. ಸೊ ಹರಿಕತೆ ಗಿರಿಕತೆ ಸಿನಿಮಾ ಆಲ್ಮೋಸ್ಟ್ 90-95% ಕಂಪ್ಲೀಟ್ ಆಯಿತು. ಇದೊಂದು ಸಾಂಗ್ ಕಂಪ್ಲೀಟ್ ಮಾಡ್ತಾಯಿತ್ತು ನಾವೀಗ. ಸೊ ಇನ್ನೇನು ಇನ್ನೊಂದು 4 ತಿಂಗಳು ಪೋಸ್ಟ್ ಪ್ರೊಡಕ್ಷನ್ ಆದ ಕೂಡಲೇ ಆ ಸಿನಿಮಾ ರಿಲೀಸ್ ಆಯ್ತು. ಸದ್ಯಕ್ಕೆ ಈಗ ಹೀರೋ ಸಿನಿಮಾ ಅಂತ ಒಂದು ರಿಲೀಸ್ ಆಗ್ತಾಯಿತ್ತು. ಮೋಸ್ಟ್ಲಿ ಈ ಫೆಬ್ರವರಿ ತಿಂಗಳಿನ ಕೊನೆ ಅಥವಾ ಮಾರ್ಚ್ ತಿಂಗಳಿನ ಮೊದಲನೇ ವಾರದಲ್ಲಿ ಆ ಸಿನಿಮಾನ ನಾವು ಬಿಡುಗಡೆ ಮಾಡ್ತಾಯಿತ್ತು. ಸೊ ಈ ಸರಿ ಕುಂದಾಪುರದಾಗ ಒಂದು ಅದ್ಭುತ ಮಲ್ಟಿಪ್ಲೆಕ್ಸ್ ಬೇರೆ ಬಂದಿತ್ತು. ಹಂಗೆ ಕೊಯ್ ನನ್ನ ನಿರೀಕ್ಷೆಯ ಮಟ್ಟನೂ ಹೆಚ್ಚಾಯಿತು. ಕುಂದಾಪುರದಾಗ ಈ ಸರಿ ನಮ್ಮ ಪಿಕ್ಚರ್ ಕಾಂಬ ಜನ ಎಲ್ಲ ಮಣಿಪಾಲಿಗೆ ಹೋಗ್ತಿದ್ರು, ಉಡುಪಿಗೆ ಹೋಗ್ತಿದ್ರು, ಮಂಗಳೂರು ತನಕ ಹೋಗ್ತಿದ್ರು. ಸುಮಾರು ಜನ ಹೇಳೋದಿತ್ತು ನಾನು ಮಂಗಳೂರಿಗೆ ಹೋಗಿ ನಿಮ್ಮ ಪಿಕ್ಚರ್ ಕಂಡ್ಕೊಂಬಂದೆ, ಇಲ್ಲಿ ಕಾಮ್ ಖಾತೆ ಇಲ್ಲ, ಥಿಯೇಟ್ರ್ ಸರಿ ಇಲ್ಲ, ಸೌಂಡ್ ಸರಿ ಇಲ್ಲ ಅಂತ. ಈ ಸರಿ ಒಂದು ಒಳ್ಳೆ ಮಲ್ಟಿಪ್ಲೆಕ್ಸ್ ಬಂದಿತ್ತು. ಆ್ಯಂಡ್ ಬಾಲಣ್ಣಂಗೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೇನೆ ನಾನು ಕುಂದಾಪುರದಾಗ ಒಂದು ಮಲ್ಟಿಪ್ಲೆಕ್ಸ್ ಮಾಡೋದಕ್ಕೆ. ಸೊ ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾ ನೋಡಿ, ಸಿನಿಮಾ ನೋಡಿ ನಿಮಗೇನು ಅನ್ನಿಸ್ತು ಆ ಅಭಿಪ್ರಾಯ ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.